ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹೆಚ್ಚು ಕಡಿಮೆ 1 ವರ್ಷ ಆಗಿದೆ. ಅಷ್ಟರೊಳಗಾಗಿ ಸಾಲು ಸಾಲು ಹಗರಣಗಳು ಸದ್ದು ಮಾಡ್ತಾ ಇದೆ. ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ವಾಲ್ಮೀಕಿ ನಿಗಮ ಮಂಡಳಿ ಹಗರಣ, ಬಡವರಿಗೆ ಸೇರಬೇಕಾದಂಥ ಹಣವನ್ನು ಬಡದು ಬಾಯಿ ಹಾಕೊಂಡಿರುವಂಥ ಹಗರಣ, ಆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಓರ್ವ ಸಚಿವ ರಾಜೀನಾಮೆ ಕೊಟ್ಟಾಯಿತು, ಮಾಜಿ ಸಚಿವರಾಗ್ತಾ ಇದ್ದ ಹಾಗೆ ಇಡಿ ಅಧಿಕಾರಿಗಳಿಂದ ಅರೆಸ್ಟ್ ಆಗಿದ್ದು ಆಯಿತು. ಮತ್ತೋರ್ವ ಶಾಸಕ ಬಸನಗೌಡ ದದ್ದಲ್ ಯಾವ ಸಂದರ್ಭದಲ್ಲಿ ಬೇಕಾದರೂ ಅರೆಸ್ಟ್ ಆಗಬಹುದು ಎನ್ನುವಂಥ ಸ್ಥಿತಿ ಇದೆ. ಮತ್ತೊಂದು ಮೂಡಾ ಹಗರಣ, ಅದರಲ್ಲಿ ಸ್ವತಃ ಸಿದ್ದರಾಮಯ್ಯನವರ ಪತ್ನಿಯ ಹೆಸರು ಕೇಳಿ ಬಂದಿದೆ. ಆ ವಿಚಾರ ಸಾಕಷ್ಟು ಚರ್ಚೆಯಲ್ಲಿದೆ. ಅದಾದ ಬಳಿಕ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಹಗರಣವೂ ಕೂಡ ಇದೀಗ ಸದ್ದು ಮಾಡ್ತಾ ಇದೆ. ಈ ರೀತಿಯಾಗಿ ಸಾಲು ಸಾಲು ಹಗರಣದ ಮೂಲಕವೇ ಈ ರಾಜ್ಯ ಸರ್ಕಾರ ಸದ್ದು ಮಾಡ್ತಾ ಇದೆ. ಇದರ ನಡುವೆ ಇದೀಗ ಈ ರಾಜ್ಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿರುವಂಥ ಡಿಕೆ ಶಿವಕುಮಾರ್ಗೂ ಕೂಡ ಮತ್ತೊಂದು ಸಂಕಷ್ಟ ಎದುರಾಗಿದೆ, ಅಥವಾ ಕೋರ್ಟ್ನಲ್ಲಿ ಇವತ್ತು ತೀವ್ರ ಹಿನ್ನಡೆ ಆಗಿದೆ. ಡಿಕೆ ಶಿವಕುಮಾರ್ ವಿರುದ್ಧ ಇವತ್ತು ಕೋರ್ಟ್ನಲ್ಲಿ ಆದೇಶ ಬಂದಿದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನೋಡ್ತಾ ಹೋಗೋದಾದ್ರೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಅದೇನು ಅನ್ನೋದನ್ನ ಅತ್ಯಂತ ಸರಳವಾಗಿ ವಿವರಿಸ್ತಾ ಹೋಗ್ತೀನಿ ಕೇಳಿ. ಬಂಧುಗಳೇ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥ ಕನಸನ್ನು ಕಾಣ್ತಾ ಇದ್ರು. ಹೀಗಾಗಿ ಏನೇನು ಪ್ರಕರಣಗಳಿದೆ ಅದೆಲ್ಲದರಿಂದಲೂ ಕೂಡ ಹೊರಗಡೆ ಬರುವಂಥ ಪ್ರಯತ್ನ ಮಾಡ್ತಾ ಇದ್ರು. ಯಾಕಂದ್ರೆ ಐಟಿ, ಇಡಿ, ಸಿಬಿಐ ಮೂರು ತನಿಖಾ ಸಂಸ್ಥೆಗಳು ಕೂಡ ಡಿ ಕೆ ಶಿವಕುಮಾರ್ ಹಿಂದೆ ಬಿದ್ದಿವೆ. ಈಗಾಗಲೇ ಇಡಿ ಡಿ ಕೆ ಶಿವಕುಮಾರ್ ವಿರುದ್ಧ ತನಿಖೆ ನಡೆಸ್ತಾ ಇತ್ತಲ್ಲ, ಅದು ರದ್ದಾಗಿದೆ. ಇಡಿ ತನಿಖೆಯನ್ನು ವಜಾಗೊಳಿಸಲಾಗಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗಿತ್ತು. ಒಂದು ಕಡೆಯಿಂದ ಐಟಿ ತನಿಖೆ ಮುಂದುವರಿತಿದ್ರೆ ಮತ್ತೊಂದು ಕಡೆಯಿಂದ ಸಿಬಿಐ ಅಧಿಕಾರಿಗಳು ಕೂಡ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈ ಹಿಂದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಷ್ಟರಲ್ಲಿ ಅವರಿಗೆ ಅಡ್ಡಗಾಲಾಗಿದ್ದು ಅಂದರೆ ಈ ತನಿಖಾ ಸಂಸ್ಥೆಗಳ ತನಿಖೆ. ಯಾಕಂದರೆ ಮುಂದೊಂದಿನ ಅರೆಸ್ಟ್ ಆಗಿಬಿಟ್ರೆ ಹಾಲಿ ಮುಖ್ಯಮಂತ್ರಿಯೊಬ್ಬರು ಅರೆಸ್ಟ್ ಆದರು ಎನ್ನುವಂಥ ಅಪಖ್ಯಾತಿ ಬೇಡ ಎನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡೋದಕ್ಕೆ ನಿರಾಕರಿಸಿದ್ರು. ಸಿದ್ದರಾಮಯ್ಯ ಆರಾಮಾಗಿ ಮುಖ್ಯಮಂತ್ರಿ ಆದರೂ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಹೀಗಾಗಿ ಡಿ ಕೆ ಶಿವಕುಮಾರ್ ಇದೆಲ್ಲದರಿಂದಲೂ ಕೂಡ ಹೊರಗಡೆ ಬರುವಂಥ ಪ್ರಯತ್ನ ಮಾಡ್ತಾ ಇದ್ರು. ಹೀಗಾಗಿ ಇವತ್ತಿನ ಸುಪ್ರೀಂ ಕೋರ್ಟ್ ಆದೇಶ ಅವರ ಪರವಾಗಿ ಬಂತು ಅಂತಾದರೆ ಬಹಳ ದೊಡ್ಡ ಮಟ್ಟಿಗಿನ ರಿಲೀಫ್ ಸಿಕ್ಕ ಹಾಗಾಗ್ತಿತ್ತು, ಆದರೆ ಅವರ ಪರವಾಗಿ ಬರಲಿಲ್ಲ. ಡಿ ಕೆ ಶಿವಕುಮಾರ್ FIR ರದ್ದುಗೊಳಿಸಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ, ಆ ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸಿದೆ. ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಕ್ಷಮಿಸಿ, ನಿಮ್ಮ ಅರ್ಜಿಯನ್ನು ವಜಾಗೊಳಿಸ್ತಾ ಇದ್ದೇವೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿ ಏನು ತನಿಖೆ ಆಗಬೇಕು ಅದನ್ನು ನೀವು ಫೇಸ್ ಮಾಡಿ ಎನ್ನುವ ರೀತಿಯಲ್ಲಿ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಸ್ವಲ್ಪ ಹಿನ್ನೆಲೆಯನ್ನು ಹೇಳಿ ಅದಾದ ಬಳಿಕ ಕೋರ್ಟ್ನಲ್ಲಿ ಏನೇನಾಯಿತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರ ಆಸ್ತಿಯ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಏನೊಂದು ರೀತಿಯಲ್ಲಿ ಪವಾಡ ಎನ್ನುವ ರೀತಿಯಲ್ಲಿ ಅವರ ಆಸ್ತಿ ಏರಿಕೆ ಆಗಿಬಿಟ್ಟಿದೆ. 2008ರಲ್ಲಿ 75 ಕೋಟಿ ಘೋಷಣೆ ಮಾಡಿಕೊಂಡಿದ್ರು, 2018ಕ್ಕೆ 10 ವರ್ಷದಲ್ಲಿ 840 ಕೋಟಿ ಆಸ್ತಿಯನ್ನು ಘೋಷಣೆ ಮಾಡಿಕೊಳ್ತಾರೆ, 2023ಕ್ಕೆ ಬರೋಷ್ಟರಲ್ಲಿ 1413 ಕೋಟಿಯಷ್ಟು ಆಸ್ತಿಯನ್ನು ಘೋಷಣೆ ಮಾಡಿಕೊಳ್ತಾರೆ. ಅದರಲ್ಲಿ ದಿಢೀರ್ ಏರಿಕೆ ಅಂತ ಆಗಿದ್ದು 2008ರಿಂದ 2018ರ ನಡುವೆ. ಅದರಲ್ಲೂ ಕೂಡ 2013ರ ನಂತರ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿದ್ದರಲ್ಲ, ಆಗ ಅವರ ಆಸ್ತಿಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಹೀಗಾಗಿ ಅವರ ವಿರುದ್ಧ ಇರುವಂತಹ ಆರೋಪ ಏನಪ್ಪಾ ಅಂದ್ರೆ 2013 ಅಂದ್ರೆ 1/4/2013 3/4/2018 ಈ ಅವಧಿಯಲ್ಲಿ ಏನು ಸಚಿವರಾಗಿದ್ರಲ್ಲ ಆ ಅವಧಿಯಲ್ಲಿ ಬರೋಬ್ಬರಿ 74.93 ಕೋಟಿಯಷ್ಟು ಅಕ್ರಮ ಆಸ್ತಿ ಗಳಿಸಿದ್ದಾರೆ. ಅಂದ್ರೆ ಆದಾಯ ಮೀರಿ ಆಸ್ತಿ ಗಳಿಕೆ, ಭ್ರಷ್ಟಾಚಾರದ ಮೂಲಕ, ಹಗರಣದ ಮೂಲಕ, ಕಂಡವರ ಹಣವನ್ನ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ತಿನ್ನುವ ಮೂಲಕ ಇಷ್ಟೊಂದು ಹಣವನ್ನು ಗಳಿಸಿದ್ದಾರೆ ಎನ್ನುವಂಥ ಆರೋಪ ಅವರ ವಿರುದ್ಧ ಇದೆ. 44% ಹೆಚ್ಚುವರಿ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಎನ್ನುವಂಥ ಆರೋಪ. ಹೀಗಾಗಿ ಏನಾಗುತ್ತೆ, 2017ರಲ್ಲಿ ಐಟಿ ರೇಡ್ ಆಗುತ್ತೆ, ಅವ್ರ ಮನೆ 41 ಲಕ್ಷ ರೂಪಾಯಿ ಹಣ ಸಿಗುತ್ತೆ. ಐಟಿ ತನಿಖೆ ನಡೆಸ್ತಿರುವ ಸಂದರ್ಭದಲ್ಲೇ ಇಡಿ ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ, ಆದರೆ ಇಡಿ ತನಿಖೆ ಒಂದು ಹಂತಕ್ಕೆ ಬಂದಮೇಲೆ ಅದು ವಜಾ ಆಯಿತು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಅದಾದ ಬಳಿಕ ಸಿಬಿಐ ಕೂಡ ಎಂಟ್ರಿ ಕೊಡುತ್ತೆ. ಆಗ ಯಡಿಯೂರಪ್ಪನ ಮುಖ್ಯಮಂತ್ರಿಗಳಾಗಿದ್ದರು 2020ರ ಸಂದರ್ಭದಲ್ಲಿ. 2020 ಅಕ್ಟೋಬರ್ 3ನೇ ತಾರೀಕಿಂದು FIR ದಾಖಲಾಗುತ್ತೆ. ಮುಖ್ಯಮಂತ್ರಿ ಆಗಿದ್ದಂಥ BS ಯಡಿಯೂರಪ್ಪನವರು ಡಿ ಕೆ ಶಿವಕುಮಾರ್ ವಿರುದ್ಧ ತನಿಖೆಗೆ ಒಪ್ಪಿಗೆಯನ್ನು ಕೊಡ್ತಾರೆ ಅಥವಾ ಅನುಮತಿಯನ್ನು ಕೊಡುತ್ತೆ ಆಗಿನ BJP ಸರ್ಕಾರ. ಅದಾದ ಬಳಿಕ ಸಿಬಿಐ ತನಿಖೆಯನ್ನು ಆರಂಭಿಸುತ್ತೆ.
ಆದ್ರೆ ಸಿಬಿಐ ತನಿಖೆಗೆ ಡಿ ಕೆ ಶಿವಕುಮಾರ್ ಒಂದು ರೀತಿಯಲ್ಲಿ ಪದೇ ಪದೇ ತೊಡಕು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು. ಒಂದು ರೀತಿಯಲ್ಲಿ ಅಡಗಾಲ ಹಾಕುವಂತ ಕೆಲಸ, ತನಗಿರುವಂತಹ ಕಾನೂನಿನ ಉಪಯೋಗವನ್ನ ಪಡ್ಕೊಂಡು ಪದೇ ಪದೇ ಅಡಗಾಲ ಹಾಕುವಂತ ಕೆಲಸ. ಒಮ್ಮೆ ಹೈಕೋರ್ಟ್ಗೆ ಹೋಗೋದು, ಒಮ್ಮೆ ಸುಪ್ರೀಂ ಕೋರ್ಟ್ಗೆ ಹೋಗೋದು, ಸ್ಟೇ ಆರ್ಡರ್ ತರುವಂತ ಪ್ರಯತ್ನ ಪಡೋದು, ಅದಕ್ಕೊಂದು ಆರ್ಡರ್ ಬಂದ್ರೆ ಮತ್ತೆ ಮೇಲ್ಮನವಿ ಸಲ್ಲಿಸೋದು, ಇಂತಹ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗ್ತಾನೆ ಇದ್ರು. ಆದ್ರೆ ಸಿಬಿಐ ಅಧಿಕಾರಿಗಳ ಮುಂದೆ ಒಮ್ಮೆಯೂ ಕೂಡ ಅಪಿಯರ್ ಆಗಿಲ್ಲ. ಇವರ ಸ್ಟೇಟ್ಮೆಂಟ್ ಅನ್ನು ದಾಖಲಿಸಿಕೊಳ್ಬೇಕಿತ್ತು, ಒಮ್ಮೆಯೂ ಕೂಡ ಅಪಿಯರ್ ಆಗಿಲ್ಲ. ಆದ್ರೆ ವಕೀಲರ ಮೂಲಕ ಒಂದಷ್ಟು ಡಾಕ್ಯುಮೆಂಟ್ ಕೊಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾನೆ ಇದ್ರು. ಇದರ ನಡುವೆ ಏನಾಗ್ಬಿಡುತ್ತೆ, ರಾಜ್ಯ ಸರ್ಕಾರ, ಈ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರನ್ನ ಕಾಪಾಡುವಂತ ಒಂದು ಪ್ರಯತ್ನ ನಡೆದ್ಬಿಡುತ್ತೆ. ಏನ್ ಮಾಡುತ್ತೆ ರಾಜ್ಯ ಸರ್ಕಾರ, ಸಿಬಿಐಗೆ ಈ ಹಿಂದಿನ ರಾಜ್ಯ ಸರ್ಕಾರ ತನಿಖೆಗೆ ಅನುಮತಿಯನ್ನು ಕೊಟ್ಟಿತ್ತಲ್ಲ, ಆ ಅನುಮತಿಯನ್ನು ವಾಪಸ್ ತೆಗೆದುಕೊಂಡು ಬಿಡುತ್ತೆ. ಈ ತನಿಖೆಯನ್ನು ಲೋಕಾಯುಕ್ತಕ್ಕೆ ವಹಿಸಿಬಿಡುತ್ತೆ, ಲೋಕಾಯುಕ್ತ ಕೂಡ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳುತ್ತೆ. ಈ ರೀತಿಯಾಗಿ ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅಂದ್ಕೊಂಡಿದ್ರು, ನನಗೆ ಬಿಗ್ ರಿಲೀಫ್ ಸಿಕ್ಕಿಬಿಡ್ತು, ಇನ್ನು ಯಾವ ತಲೆಬಿಸಿಯೂ ಕೂಡ ಇಲ್ಲ ಅಂಥೇಳಿ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದ್ರು, ಹೈಕೋರ್ಟ್ಗೂ ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಸಿಬಿಐ ತನಿಖೆಗೆ ನೀವು ತಡೆ ಒಡ್ಡಬೇಕು, ಅಥವಾ ಸಿಬಿಐ ತನಿಖೆಗೆ ನಡೀತಿದ್ದಲ್ಲ ಎಫ್ಐಆರ್ನ ದಾಖಲಿಸ್ಕೊಂಡಿದ್ದಲ್ಲ ಅದನ್ನು ರದ್ದುಗೊಳಿಸಬೇಕು ಅಂತ. ಆಗ ಹೈಕೋರ್ಟ್ ಏನು ಮಾಡುತ್ತೆ, ಅದನ್ನು ವಜಾಗೊಳಿಸೋದಿಲ್ಲ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಅರ್ಜಿಯನ್ನು ವಜಾಗೊಳಿಸುತ್ತೆ, ಆದರೆ ಎಫ್ಐಆರ್ ರದ್ದುಗೊಳಿಸೋದಕ್ಕೆ ಒಪ್ಪಿಗೆ ಸೂಚಿಸೋದಿಲ್ಲ. ಅದರ ಬದಲಾಗಿ ಕೋರ್ಟ್ ಹೇಳುತ್ತೆ, ಸಿಬಿಐನೊಂದು 3 ತಿಂಗಳ ಒಳಗಡೆ ನೀವು ತನಿಖೆಯನ್ನು ಕಂಪ್ಲೀಟ್ ಮಾಡಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು ಅಂತ. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರ್ತಾರಾ? ಇಲ್ಲ, ಡಿ ಕೆ ಶಿವಕುಮಾರ್ ಮತ್ತೆ ಸೀದಾ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಕೊನೆಯ ಅವಕಾಶ ಇದ್ದಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ, ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದ್ವಿಸದಸ್ಯದ ಪೀಠದ ಮುಂದೆ ಅರ್ಜಿ ವಿಚಾರಣೆಗೆ ಬಂತು. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅತ್ಯಂತ ಹಿರಿಯ ವಕೀಲರಾಗಿರುವಂತಹ ಮುಕುಲ್ ರೋಹಟಗಿ ಅವರು ವಾದ ಮಂಡಿಸಿದ್ರು. ಗಂಟೆಗೆ ಲಕ್ಷ ಲಕ್ಷ ತಗೊಳ್ತಾರೆ, ಅವರೆಲ್ಲರೂ ಕೂಡ ವಾದ ಮಂಡಿಸಿದ್ರು. ಅವ್ರು ತಮ್ಮದೇ ಆದಂತಹ ರೀತಿಯಲ್ಲಿ ವಾದವನ್ನು ಮುಂದಿಡ್ತಾ ಹೋಗ್ತಾರೆ. ಈಗಾಗಲೇ ಐಟಿ ತನಿಖೆ ನಡೆಸಿದೆ, ಹಾಗೆ ಹೀಗೆ ಅಂತ ಒಂದಷ್ಟು ಪಾಯಿಂಟ್ಸ್ಗಳನ್ನು ಮುಂದಿಡ್ತಾರೆ. ಆದರೆ ಇದೆಲ್ಲವನ್ನೂ ಕೂಡ ಆಲಿಸಿದಂತ ಕೋರ್ಟ್ ಹೇಳುತ್ತೆ, ಈ ಅರ್ಜಿಯನ್ನು ವಜಾಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿಯಲ್ಲಿ ಏನು ತನಿಖೆಯನ್ನು ಫೇಸ್ ಮಾಡಬೇಕು ಅದನ್ನು ಡಿ ಕೆ ಶಿವಕುಮಾರ್ ಫೇಸ್ ಮಾಡಲೇಬೇಕು ಅಂತ ಸೂಚನೆಯನ್ನು ಕೊಡುತ್ತೆ, ಅಥವಾ ಮಹತ್ವದ ಆದೇಶವನ್ನು ಹೊರಡಿಸುತ್ತೆ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ತೀವ್ರ ಮಟ್ಟದ ಹಿನ್ನಡೆ, ಭಾರೀ ಹಿನ್ನಡೆ. ಯಾಕಂದ್ರೆ ಅದರ ವಿರುದ್ಧ ಮೇಲ್ಮನವಿ ಸಲ್ಲಿಸೋದಕ್ಕೆ ಇನ್ನು ಯಾವ ಕೋರ್ಟು ಕೂಡ ಇಲ್ಲ, ಯಾವ ಅವಕಾಶವೂ ಕೂಡ ಇಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಇದೀಗ ಸಿಬಿಐ ತನಿಖೆಯನ್ನು ಫೇಸ್ ಮಾಡಲೇಬೇಕಾಗಿದೆ. ಆದರೆ ಸಿಬಿಐ ತನಿಖೆಗೆ ಈಗಾಗಲೇ ಒಂದು ಹಂತಕ್ಕೆ ಒಂದು ರೀತಿಯಲ್ಲಿ ತಡೆ ಬಿದ್ದ ರೀತಿಯಲ್ಲಿ ಆಗಿಬಿಟ್ಟಿದೆ. ಯಾಕಂದ್ರೆ ಕೋರ್ಟ್ನಲ್ಲಿ ಒಂದಷ್ಟು ಅರ್ಜಿಗಳೆಲ್ಲವೂ ಕೂಡ ಬಾಕಿ ಇದೆ. ಒಂದೇನಾಗಿದೆ ಅಂದರೆ, ಯತ್ನಾಳ್ ಈಗಾಗಲೇ ಡಿ ಕೆ ಶಿವಕುಮಾರ್ ವಿರುದ್ಧ ಕೋರ್ಟ್ಗೊಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆಯಿಂದ ಲೋಕಾಯುಕ್ತ ತನಿಖೆಗೆ ಆದೇಶವನ್ನು ಹೊರಡಿಸುತ್ತಲ್ಲ ರಾಜ್ಯ ಸರ್ಕಾರ, ಅದರ ವಿರುದ್ಧ ಸಿಬಿಐ ಈಗಾಗಲೇ ಕೋರ್ಟ್ಗೆ ಹೋಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಇನ್ನೊಂದು 2 ವಾರದಲ್ಲಿ ಆದೇಶವನ್ನು ಹೊರಡಿಸುವಂಥ ಸಾಧ್ಯತೆ ಇದೆ. ಅಲ್ಲಿ ಒಂದು ಸಿಬಿಐ ಪರವಾಗಿ ಆದೇಶ ಬಂತು ಅಂತಂದರೆ ಎಲ್ಲವೂ ಕೂಡ ಕ್ಲಿಯರ್ ಆಗಿಬಿಡುತ್ತೆ, ಸಿಬಿಐ ಆರಾಮಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬಹುದು. ಸಿಬಿಐ ಅಧಿಕಾರಿಗಳು ಈಗಾಗಲೇ ಹೇಳ್ತಿದ್ದಾರೆ, ನಾವು 90% ತನಿಖೆಯನ್ನು ಮುಗಿಸಿ ಆಗಿದೆ, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದು ಮಾತ್ರ ಬಾಕಿ ಇದೆ, ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡ್ತೀವಿ ಅಂತ. ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ರು ಅಂತಾದರೆ ಅಲ್ಲಿಗೆ ತನಿಖೆ ಎಲ್ಲವೂ ಕೂಡ ಮುಕ್ತಾಯ ಆದ ಹಾಗೆ, ಅದಾದ ಬಳಿಕ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಶಿಕ್ಷೆ ಆಗುತ್ತಾ ಅಥವಾ ಇನ್ನೂ ಏನಾಗುತ್ತೆ, ಅದು ಕೋರ್ಟ್ನಲ್ಲಿ ವಾದ ಪ್ರತಿವಾದ ಅಂಥದ್ದೆಲ್ಲವೂ ಕೂಡ ಮುಂದುವರಿತಾ ಹೋಗುತ್ತೆ. ಒಟ್ಟಾರೆಯಾಗಿ ಇವತ್ತಿನ ಕೋರ್ಟ್ನ ಆದೇಶ ಇದೆಯಲ್ಲ, ಇದು ಡಿ ಕೆ ಶಿವಕುಮಾರ್ ಅವರಿಗೆ ತೀವ್ರ ಹಿನ್ನಡೆ. ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಇನ್ನು ಮತ್ತೆ ಆ ಕೋರ್ಟ್ಗೆ ಹೋಗ್ತೀನಿ, ಈ ಕೋರ್ಟ್ಗೆ ಹೋಗ್ತೀನಿ, ಇನ್ಯಾವ ಅವಕಾಶವೂ ಕೂಡ ಇಲ್ಲ. ಇದೀಗ ಸಿಬಿಐ ತನಿಖೆಯನ್ನು ಡಿ ಕೆ ಶಿವಕುಮಾರ್ ಅವರು ಫೇಸ್ ಮಾಡಬೇಕಾಗತ್ತೆ. ಅವರು ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಹೋಗಿ ವಿಚಾರಣೆಗೂ ಕೂಡ ಹಾಜರಾಗಬೇಕಾಗತ್ತೆ. ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ. ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.